हलो फ्रेंड्स नानिवत्तु निमगे एन तिंडी माडोदप्प अंत योचने माड्तिरबेकरे रवे इड्ली हेगे माडोदु अंत तोर्सिकोडोण अंत बंदिदीनि। फस्ट इवाग ओंदु बांडलियल्लि 1 कप आगुवष्टु कडलेकायि एण्णेयन्न तगोंडिदीनि। नीवु योचनेने माडबेकागिल्ल, सिंपल आगि फास्ट आगि नीवु ई रवे इड्लिन माड्कोबहुदु। नोडि इवाग 1 स्पून अष्टु सासिवे हाकिदीनि। नेक्स्ट कडले बेळे, अदाद मेले उद्दीन बेळे हाकि स्वल्प अदु केंपगाग तनक फ्राई माड्कोळ्ळि। आमेले ओंद 2 रिंद 3 निमिष खार एष्टु बेकु अष्टु हसी मेणसिनकाय कट माडि हाकोळ्ळि। मत्ते करिबेविन सोप्पन्न हाकि अदाद मेले 2 ग्लास अष्टु ಅಂದ್ರೆ ಇದರಲ್ಲಿ ನೀವು ಒಂದು 20 ಇಡ್ಲಿಯನ್ನ ಮಾಡ್ಕೊಬಹುದು। ಇದು ದಪ್ಪ ರವೆನ ತಗೊಂಡಿದ್ದೀನಿ ನಾನು। ಈಗ 2 ಗ್ಲಾಸ್ ಅಷ್ಟು ನಾನು ದೊಡ್ಡ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಆಗೋಷ್ಟು ರವೆನ ತಗೊಂಡು ಈಗ ಆ ಒಗ್ಗರಣೆಗೆ ಹಾಕ್ತಾ ಇದೀನಿ। ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 3 ರಿಂದ 4 ನಿಮಿಷ ತಗೊಳ್ಳುತ್ತೆ। ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರೋ ತನಕ ಇದನ್ನ ಹುರ್ಕೋತಾ ಇರಬೇಕು। ನೋಡಿ ಇವಾಗ ಇದು ಉರಿದಿದಾಗಿದೆ। ಇದನ್ನ ನೀವು ಬೇಕಾದ್ರೆ ಸ್ಟೋರ್ ಮಾಡು ಸಹ ಇಟ್ಕೋಬಹುದು। ಇವಾಗ ರವೆ ಇಡ್ಲಿ ಮಿಕ್ಸ್ ಎಲ್ಲ ಸಿಗುತ್ತಲ್ಲ ಅತರ ನೀವು ಇದನ್ನ ಸ್ಟೋರ್ ಮಾಡಿ ಚೆನ್ನಾಗಿ ಕೂಲ್ ಆದಮೇಲೆ ಒಂದು ಬಾಕ್ಸ್ ಅಲ್ಲಿ ಅಥವಾ ಒಂದು ಕಂಟೈನರ್ ಅಲ್ಲಿ ಇಟ್ಕೋಬಹುದು। ನೀವು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು। ನೋಡಿ ಇವಾಗ ಈ ಉರಿದಿಟ್ಕೊಂಡಿರೋದಕ್ಕೆ ನಾನು ಇವಾಗ ಫಸ್ಟ್ ಗೋಡಂಬಿನ ಹಾಕ್ತಾ ಇದೀನಿ। ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ 1 ಸ್ಪೂನ್ ಅಷ್ಟು ತುರಿದಿಟ್ಕೊಂಡಿರಂತದ್ದು ಶುಂಠಿನ ಹಾಕ್ತಾ ಇದೀನಿ। ಮತ್ತೆ 1 1/2 ಕಪ್ ಅಷ್ಟು ಕಾಯಿ ತುರಿಯನ್ನ ಹಾಕ್ತಾ ಇದೀನಿ। ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಿಂದ। ಮತ್ತೆ ಕಾಯಿ ಹೆಲ್ತ್ ಗೂನು ತುಂಬಾ ಒಳ್ಳೆದು। ಇದು ಗುಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ। ನೆಕ್ಸ್ಟ್ ಇವಾಗ ನೀವು ಸ್ವಲ್ಪ ಸೋಡಾನ ಹಾಕೋಬೇಕು, 1/2 ಸ್ಪೂನ್ ಅಷ್ಟು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದ 2 ಚಿಟಕಿಯಷ್ಟು ನೀವು ಹಿಂಗನ್ನ ಹಾಕೊಳ್ಳಿ। ಹಾಕಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡಿ ತರ ನೀಟಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಫಸ್ಟ್ ನಾನು ಇವಾಗ 1 ಕಪ್ ಆಗೋಷ್ಟು ಮೊಸರನ್ನ ಹಾಕ್ತಾ ಇದೀನಿ। ಫಸ್ಟೇ ಜಾಸ್ತಿ ಹಾಕಬಿಡಕ್ಕೆ ಹೋಗಬೇಡಿ, 1 ಕಪ್ ಅಷ್ಟು ಹಾಕೊಂಡು ಮತ್ತೆ ಅದಕ್ಕೆ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ಳಿ। ಸ್ವಲ್ಪ ನೀರನ್ನ ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ಇದನ್ನ ಹಾಗೆ ಬಿಡಬೇಕು। ನೆಕ್ಸ್ಟ್ ಮತ್ತೆ ಇವಾಗ ಇನ್ನೊಂದು ಕಪ್ ಅಷ್ಟು ಲಾರ್ಜ್ ಕಪ್ ಅಲ್ಲಿ 1 ಕಪ್ ಅಷ್ಟು ಮತ್ತೆ ಮೊಸರನ್ನ ಹಾಕಿ ನೀವು ಇಡ್ಲಿ ಬ್ಯಾಟರ್ ಯಾವ ರೀತಿ ನೀವು ರೆಡಿ ಮಾಡ್ಕೊತೀರಾ ಆ ರೀತಿ ನೀವು ಈ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು। ಈ ಬ್ಯಾಟರ್ ಅದೇ ತರನೇ ಬರಬೇಕು। ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ಇಡ್ಲಿ ಪ್ಲೇಟ್ ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ। ಅದಾದ್ಮೇಲೆ ನೀವು ಗಾರ್ನಿಶ್ ಗೆ ಅಂದ್ರೆ ನೋಡೋದಿಕ್ಕೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಇದರ ಮೇಲ್ಗಡೆ ಕ್ಯಾಶ್ಯೂನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ। ಅವಾಗ ಮಕ್ಕಳಿಗೂ ನೋಡಕ್ಕೆ ಖುಷಿ ಆಗುತ್ತೆ ಮತ್ತೆ ತಿನ್ನೋದಕ್ಕೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅವಾಗ। ನೋಡಿ ಈ ತರ ಹಾಕೊಳ್ಳಿ। ಈಗ ಆಗಿದ್ಮೇಲೆ ಇನ್ನು ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಇವಾಗ ಹಾಕ್ತಾ ಹೋಗಬೇಕು। ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿ ಅದನ್ನ ಒಂದು 10 ರಿಂದ 12 ನಿಮಿಷ ಇದನ್ನ ಕುಕ್ ಮಾಡ್ತಾ ಇದೀನಿ। ವಾವ್, ನೋಡಿ ಇವಾಗ ಆಗಿದೆ ಇಡ್ಲಿ, ನೀಟಾಗಿ ಆಗಿದೆ ಅಂತ ನಿಮಗೂ ಗೊತ್ತಾಗ್ತಾ ಇದೆ। ಬನ್ನಿ ಇವಾಗ ತೆಗೆಯೋಣ। ನೋಡಿ ಇವಾಗ ನಾನು ಇದನ್ನ ತೆಗೆದಿಡ್ತಾ ಇದ್ದೀನಿ, ನೀಟಾಗಿ ಬಂದಿದೆ। ನೀವು ತುಂಬ ಕಡಿಮೆ ಸಮಯದಲ್ಲಿ ನಿಮ್ಮ ಗೆಸ್ಟ್ ಬಂದ್ರೂ ಅಥವಾ ಮಾರ್ನಿಂಗ್ ಟೈಮ್ ತಿಂಡಿಗೆ ಮತ್ತೆ ಲಂಚ್ ಬಾಕ್ಸ್ಗೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಹಾಕೋಬಹುದು, ತುಂಬ ಈಸಿಯಾಗಿ ಮಾಡ್ಕೋಬಹುದು। ನಿಮಗೆ ನಾನು ಮಾಡಿರೋ ತಿಂಡಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು।